ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮಧ್ಯ ವಯಸ್ಸು ಅಂತಂದಾಗ ಆ ಮಧ್ಯ ವಯಸ್ಸಿನ ಸಮಸ್ಯೆಗಳು ಹತ್ತು ಹಲವಾರಿರುತ್ತೆ ಇರುತ್ತೆ ಮುಖ್ಯವಾದ ಸಮಸ್ಯೆ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಹಿಳೆ ನಿಧಾನವಾಗಿ ಮೆನೋಪಾಸ್ ಸ್ಥಿತಿಗೆ ಹೋಗ್ತಾ ಇರೋದ್ರಿಂದ ಮನಸ್ಸಿನ ಚಿಂತನೆಗಳಲ್ಲಿರಬಹುದು ತಾಕಲಾಟಗಳಲ್ಲಿರಬಹುದು ಇದರಲ್ಲಿ ಏರ್ಪೇರು ಕಾಣ್ತಾ ಹೋಗುತ್ತೆ ಅದರ ಜೊತೆಗೆ ಮಧ್ಯ ವಯಸ್ಸಿನ ಸಂಸಾರ ಅಂತ ಹೇಳೋದನ್ನು ನಾವು ಕೇಳ್ತಾನೆ ಇರ್ತೀವಿ ಆ ಸಮಯದಲ್ಲಿ ಜವಾಬ್ದಾರಿಗಳು ಹೆಚ್ಚಿರುತ್ತೆ ವಯಸ್ಸಿಗೆ ಬಂದಂಥ ಮಕ್ಕಳಿರ್ತಾರೆ ಅವ್ರಿಗೆ ಒಂದು ಸೆಟಲ್ ಮಾಡುವಂಥ ಹೇಗೆ ಅವ್ರ ಲೈಫಲ್ಲಿ ಆಗ್ತಾರೆ ಅನ್ನುವಂಥ ಟೆನ್ಷನ್ಸ್ ಕೂಡ ಇರುವಂಥ ಕಾಲ ಇದು ಇದರ ಜೊತೆಗೆ ಕೆರಿಯರು ಪೀಕಲ್ಲಿರುತ್ತೆ ಹಾಗಿದ್ದಾಗ ವರ್ಕಿಂಗ್ ವಿಮೆನ್ ಆಗಿದ್ರೆ ಅವ್ರಿಗೆ ಕಚೇರಿಯ ಜವಾಬ್ದಾರಿಗಳು ಕೂಡ ಹೆಚ್ಚಿರುತ್ತೆ ಇದೆಲ್ಲದರ ನಡುವೆ ಮನಸ್ಸಿನ ಸಮತೋಲನ ಹೇಗೆ ಕಾಪಾಡಿಕೊಳ್ಳೋದು ಇದೇ ಒಂದು ದೊಡ್ಡ ಸವಾಲಾಗಿಬಿಡುತ್ತೆ ಇಂತಹ ಸಮಸ್ಯೆಗಳಿಗೆ ಉತ್ತರ ಎಲ್ಲಿ ಹುಡುಕೋದು ಅಂತಂದಾಗ ನಮಗೆ ಮೊದಲಿಗೆ ಕಾಣಸಿಗೋರು ಆಪ್ತ ಸಮಾಲೋಚಕರು ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗಿರೋದು ಡಿ ಯಶೋಧ ಅವರು ಮೇಡಮ್ ನಮಸ್ಕಾರ ನಮಸ್ತೆ ನೀವು ಆಪ್ತ ಸಮಾಲೋಚಕರು ಅಂತ ಹೇಳ್ತಾ ಇದ್ದೆ ಯಾವಾಗ ಆರಂಭಿಸಿದ್ರಿ ಅಂದ್ರೆ ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ ನೀವು ನನಗೆ ಮೊದ್ಲಿಂದನೂ ಈ ಆಪ್ತ ಸಮಾಲೋಚನೆಯಲ್ಲಿ ಆಸಕ್ತಿ ಇತ್ತು ನಾನು ಮೂಲತಃ ಜರ್ನಲಿಸ್ಟ್ ಪತ್ರಕರ್ತೆ ಮತ್ತು ಲೇಖಕಿ ಸಹ ಸುಮಾರು ಹದಿನಾಲ್ಕು ವರ್ಷ ನಾನು ಒಂದು ಪತ್ರಿಕೆಯೊಂದರಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದ್ದೀನಿ ಶಿಕ್ಷಕಿಯಾಗಿರುವಾಗ ಮಕ್ಕಳ ಒಂದು ಮನಸ್ಥಿತಿ ನೋಡಿ ಕೌನ್ಸಲಿಂಗ್ ಅಗತ್ಯ ಇದೆ ಅಂತ ನನಗೆ ಆಗ ಗೊತ್ತಾಯಿತು ನಂತರ ನಾನು ಕೌನ್ಸಲಿಂಗ್ ಕೋರ್ಸ್ ಮಾಡಿಕೊಂಡು ಈಗ ನನ್ನದೇ ಆದಂತಹ ಸುಮನ ಆಪ್ತ ಆವರಣ ಅಂತ ಒಂದು ಸಂಸ್ಥೆನ ತೆರೆದಿದ್ದು ಆ ಮೂಲಕ ಶಾಲಾ ಕಾಲೇಜುಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿನ ಅಗತ್ಯಕ್ಕೆ ತಕ್ಕಂತೆ ಮಕ್ಕಳಿಗಿರ್ಬೋದು ಶಿಕ್ಷಕರಿಗಿರ್ಬೋದು ಅಗತ್ಯಕ್ಕೆ ತಕ್ಕಂತೆ ಕೌನ್ಸಿಲಿಂಗ್ ಮಾಡ್ತೀನಿ ಮತ್ತು ನನ್ನ ಒಂದು ಸಂಸ್ಥೆನಲ್ಲೂ ಅಲ್ಲಿಗೆ ಪ್ರತ್ಯೇಕವಾಗಿ ಬರೋರು ಇಂಡಿವಿಜುವಲ್ ಆಗಿ ಬರೋರಿಗೂ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಮಹಿಳಾ ಸಂಘಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನಾನು ಅವರ ಒಂದು ಸಮಸ್ಯೆನ ಪರಿಹರಿಸ್ಕೊಳ್ಳೋವಂಥ ದಾರಿ ತೋರಿಸ್ತೀನಿ ನಾವೇ ಪರಿಹಾರ ಕೊಡೋದಲ್ಲ ಅದರಿಂದ ಹೊರಬರೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಕೂಡ ಸ್ವತಃ ವ್ಯಕ್ತಿಗಿಂತ ಮೂರನೇ ವ್ಯಕ್ತಿ ಹೂ ಈಸ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಹೌದು ಆ ಥರ್ಡ್ ಪರ್ಸನ್ ಕೊಡುವಂಥ ಸಜೆಷನ್ಸ್ ಇರುತ್ತಲ್ಲ ಅದು ಯಾವುದೇ ಒಂದು ಬಯಾಸ್ಡ್ ಆಗಿರೋಲ್ಲ ಅಂತ ಅಂತಾರೆ ಹೌದು ಅದೇನಾಗುತ್ತೆ ಎಷ್ಟೋ ಸರಿ ನಮ್ಮ ಮನೆಯಲ್ಲೇ ಇರ್ತಾರೆ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡೋವಂಥವ್ರು ಇರ್ತಾರೆ ಆದರೆ ಅಂಥವ್ರ ಹತ್ರ ನಾವು ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ ಮತ್ತು ನಾವು ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅದು ಯಾವ್ಯಾವ ರೂಪ ಪಡಿಬೋದು ಅನ್ನೋ ಒಂದು ಭಯದಿಂದ ಯಾರು ಸುತ್ತಮುತ್ತ ಇರೋ ಸಂಬಂಧಿಕರು ಇರ್ಬೋದು ಅಥವಾ ಕೆಲವು ಸ್ನೇಹಿತರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ತುಂಬ ದೂರದ ಪ್ರಕರಣಗಳಲ್ಲಿ ಅಂಥ ಆತ್ಮೀಯರು ಸಿಗ್ತಾರೆ ಸೊ ಅವಾಗ ಆಪ್ತ ಸಮಾಲೋಚಕರು ಯಾರಿಗೂ ಸಂಬಂಧ ಪಡೆದೇ ಇರೋರು ಮತ್ತು ಅವರ ಹತ್ರ ನಾವು ಗೌಪ್ಯವಾಗಿ ವಿಷಯಗಳನ್ನು ಹೇಳಿ ಮಾತಾಡ್ಕೊಳ್ಬಹುದು ಸೊ ಆ ಹಿನ್ನೆಲೆಯಲ್ಲಿ ಆಪ್ತ ಸಮಾಲೋಚಕರ ಅಗತ್ಯ ಇದೆ ನೀವು ಮಕ್ಕಳ ಜೊತೆನೂ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ವೃದ್ಧಾಶ್ರಮಗಳಿಗೂ ಭೇಟಿ ಕೊಡ್ತೀನಿ ಅಂದರೆ ಅದ್ರ ಜೊತೆಗೆ ಮಹಿಳೆಯರನ್ನು ಆಪ್ತ ಸಮಾಲೋಚನೆಗೆ ಒಳಪಡಿಸಿದ್ದೀನಿ ಅಂತ ಕೂಡ ಹೇಳಿದ್ರು ಈ ಮೂರು ಕ್ಯಾಟಗರಿನಲ್ಲಿ ಮುಖ್ಯ ವ್ಯತ್ಯಾಸ ಅಂತ ನಿಮ್ಗೆ ಅನಿಸಿದ್ದೇನೋ ಅಥವಾ ಸಿಮಿಲಾರಿಟಿ ಮೂರು ಕ್ಯಾಟಗರಿನಲ್ಲಿ ಒಂದು ಸಿಮಿಲಾರಿಟಿ ಅಂದರೆ ಒತ್ತಡ ಮಕ್ಕಳಿಗೆ ಅವ್ರದೇ ವಯಸ್ಸಿನ ಒತ್ತಡ ಇರುತ್ತೆ ಮಹಿಳೆಯರಿಗೆ ಅವ್ರದೇ ಆದಂಥ ಒತ್ತಡ ಮತ್ತು ವೃದ್ಧಾಶ್ರಮದಲ್ಲಿರುವಂಥವ್ರಿಗೂ ಅವ್ರದೇ ಆದಂಥ ಒತ್ತಡಗಳಿರುತ್ತೆ ಇದು ಒಂದೇ ರೀತಿ ಇರೋಂಥದ್ದು ಬೇರೆ ಬೇರೆ ಅನ್ನೋದಾದರೆ ಅದೇ ಸಹಜವಾಗಿ ವಯಸ್ಸಿಗೆ ತಕ್ಕನಾದಂತಹ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮಕ್ಕಳಿಗೆ ಓದೋದು ಸಮಸ್ಯೆ ಆಗುತ್ತೆ ಈಗೆಲ್ಲ ಮಕ್ಕಳಿಗೆ ತಂದೆ ತಾಯಿ ತುಂಬ ಪ್ರೆಷರೈಸ್ ಮಾಡ್ತಾರೆ ಇಷ್ಟೊತ್ತು ಓದಲೇಬೇಕು ಆಟ ಆಡೋದಕ್ಕೆ ಬಿಡೋದಿಲ್ಲ ಅವ್ರಿಗೆ ಬೇರೆ ರೀತಿ ಎಂಟರ್ಟೈನ್ಮೆಂಟೇ ಇರೋದಿಲ್ಲ ಓದು ಓದು ಇಲ್ಲಾಂದರೆ ಮೊಬೈಲ್ ಅಷ್ಟೇ ಆಗಿಬಿಡತ್ತೆ ಮತ್ತು ಇನ್ನು ಮಧ್ಯ ವಯಸ್ಸಿನ ಮಹಿಳೆಯರಿಗೆ ಏನಾಗ್ಬಿಡುತ್ತೆ ಅಂದರೆ ಕೆಲಸ ಕೆಲಸದ ಒತ್ತಡ ಅವ್ರಿಗೆ ಮಾಡೋಕ್ಕಿಷ್ಟ ಇರೋಂಥ ವಿಷಯಗಳು ಬೇಕಾದಷ್ಟು ಇರುತ್ತೆ ಆದರೆ ಅವ್ರಿಗೆ ಜವಾಬ್ದಾರಿ ಪರ್ಮಿಟ್ ಮಾಡೋದಿಲ್ಲ ಗಂಡ ಮನೆ ಮಕ್ಕಳು ಇಷ್ಟೆಲ್ಲ ಜವಾಬ್ದಾರಿಗಳು ಸಾಲಾಗಿರುತ್ತೆ ಅವರಿಗೆ ಇಷ್ಟದ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ಅವ್ರಿಗೊಂಥರ ಸಮಸ್ಯೆ ಆಗುತ್ತೆ ವೃದ್ಧರಿಗೆ ಏನಾಗುತ್ತೆ ಅಂದರೆ ತಾವು ಪ್ರೀತಿಯಿಂದ ಸಾಕಿದ ಮಕ್ಕಳು ತಮ್ಮಿಂದ ದೂರ ಆಗಿರ್ತಾರೆ ಅಂದರೆ ಹತ್ತಿರದಲ್ಲೇ ಇದ್ದರೂ ಇವರನ್ನು ಲೆಕ್ಕಿಸದೇ ಇರೋವಂಥವ್ರು ಇರ್ಬೋದು ಅಥವಾ ದೂರ ಪ್ರದೇಶದಲ್ಲಿ ಹಣಕಾಸಿನ ತೊಂದರೆ ಆಗಿರ್ಬೋದು ಕಾಯಿಲೆಗಳು ಕಾಡ್ತಾ ಇರ್ಬೋದು ಈ ರೀತಿಯಾದಂತೆಲ್ಲ ಸಮಸ್ಯೆಗಳಿರುತ್ತೆ ಆದರೆ ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಿಳೆಯರ ಬಗ್ಗೆನೇ ಗಮನ ಕೊಡ್ತಿರೋದ್ರಿಂದ ನಮ್ಮ ಇವತ್ತಿನ ಮುಖ್ಯವಾದ ವಿಷಯ ಮಧ್ಯ ವಯಸ್ಸಿನ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಬರೀ ಸಮಸ್ಯೆಗಳಷ್ಟೇ ಅಲ್ಲ ಅದಕ್ಕೆ ಪರಿಹಾರನೂ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ದಿಕ್ಕಿನಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಕಾತರರಾಗಿದ್ದೇವೆ ಖಂಡಿತ ಮೇಡಮ್ ನಾನು ನನ್ನ ಅನುಭವದ ಆಧಾರದ ಮೇಲೆ ತಿಳಿಸ್ಕೊಡ್ತೀನಿ ಇಲ್ಲಿ ಮಧ್ಯ ವಯಸ್ಸು ಅಂದರೆ ಇಷ್ಟೇ ಅಂತ ಲೆಕ್ಕ ಮಾಡಿ ಹೇಳುವಂಥದ್ದಲ್ಲ ಕೆಲವು ವಿಷಯಗಳು ಮಧ್ಯ ವಯಸ್ಸಿನ ಆಚೀಚೆ ಇರೋರಿಗೂ ಅನ್ವಯಿಸಬಹುದು ಇಲ್ಲಿ ನಾನು ವೈದ್ಯಕೀಯ ಅಂಶಗಳಿಗಿಂತ ಮಾನಸಿಕ ಅಂಶಗಳ ಬಗ್ಗೆ ಒತ್ತು ನೀಡೋದಕ್ಕೆ ಪ್ರಯತ್ನಿಸ್ತೇನೆ ಹಾಗೆಯೇ ಇದು ಯಾರೊಬ್ಬರಿಗೂ ನೇರವಾಗಿ ಸಂಬಂಧಿಸಿದಲ್ಲ ನಾನು ಕೌನ್ಸಿಲರ್ ಆಗಿರೋದ್ರಿಂದ ಮಹಿಳೆಯರ ಸಮಸ್ಯೆಗಳನ್ನ ಕೇಳಿದ್ದು ಆ ಅನುಭವದ ಆಧಾರದ ಮೇಲೆ ಮಾತಾಡ್ತೀನಿ ಮಧ್ಯ ವಯಸ್ಸು ಅಂದ್ರೆ ಲೈಂಗಿಕ ಜೀವನದಲ್ಲಿ ಏರುಪೇರುಗಳು ಆಗುವ ಸಮಯ ಅದೇ ರೀತಿ ವೃತ್ತಿ ಬದುಕಿನ ಏಳು ಬೀಳು ಉಂಟಾಗಬಹುದು ಆರೋಗ್ಯದ ಸಮಸ್ಯೆ ಕಾಣ್ಬೋದು ಇವೆಲ್ಲನೂ ನೋಡ್ಬೋದು ಈ ವಿಷಯವಾಗಿ ನಾನು ಮೂರು ಮುಖ್ಯ ಅಂಶಗಳ ಬಗ್ಗೆ ಹೇಳ್ತೇನೆ ಅವು ಖಿನ್ನತೆ ಬೊಜ್ಜು ಮತ್ತು ಮಾನಸಿಕ ಸಮಸ್ಯೆ ಈ ಮೂರು ಅಂಶಗಳ ಮೂಲಕ ಮಹಿಳೆಯ ಮಾನಸಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೋಬಹುದು ಮೊದಲಿಗೆ ಖಿನ್ನತೆ ಅಂದರೆ ಡಿಪ್ರೆಷನ್ ಮನೆ ಮತ್ತು ಉದ್ಯೋಗ ಎರಡನ್ನೂ ನಿಭಾಯಿಸುವ ಮಹಿಳೆ ತನ್ನ ಮನವನ್ನ ಸಂಭಾಳಿಸುವಲ್ಲಿ ಸೋಲ್ತಿದ್ದಾಳೆ ಅನ್ನೋ ಒಂದು ಮಾತು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸ ಮತ್ತು ಹೊರಗೆ ತಾವು ಮಾಡುವ ಕೆಲಸ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸುವ ಮಹಿಳೆಯರು ತಮ್ಮನ್ನು ತಾವು ನೋಡ್ಕೊಳ್ಳೋದು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಕಡಿಮೆ ಇದರಿಂದ ಅವರು ಡಿಪ್ರೆಷನ್ಗೆ ಗುರಿ ಆಗ್ತಿದ್ದಾರೆ ಒಂದು ಸರ್ವೆ ಪ್ರಕಾರ ನಮ್ಮ ಸಮಾಜದಲ್ಲಿ ಖಿನ್ನತೆಗೆ ಗುರಿ ಆಗ್ತಿರೋರು ಹೆಚ್ಚಾಗಿ ಮಹಿಳೆಯರೇ ಮನೆ ಗಂಡ ಮಕ್ಕಳು ಕೆಲಸ ಎಲ್ಲವನ್ನೂ ಎಲ್ಲರನ್ನೂ ಗಮನಿಸುವ ಅವರು ತಮ್ಮ ಬಗ್ಗೆ ಗಮನ ವಹಿಸೋದು ಕಡಿಮೆ ಅವರು ಯಾವಾಗಲೂ ಒಂದು ರೀತಿಯ ಸಮಾಧಾನ ಚಿತ್ತದ ಮುಖವಾಡ ಹಾಕ್ಕೊಂಡು ಒಳಗೊಳಗೆ ಕುದಿತಾ ಇರ್ತಾರೆ ಅದು ಖಿನ್ನತೆಗೆ ಕಾರಣ ಆಗ್ತಾ ಇದೆ ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ಡೊಪಮಿನ್ ಸೆರೋಟಿನಿನ್ ನರವಾಹಕಗಳು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದು ಮಹಿಳೆಯರಲ್ಲೇ ಹೆಚ್ಚಾಗಿ ಕಂಡು ಬಂದಿರೋದು ಡಿಪ್ರೆಷನ್ಗೆ ಮೂಲ ಕಾರಣ ಆದ್ದರಿಂದ ವೈದ್ಯರ ಪ್ರಕಾರ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಖಿನ್ನತೆಗೆ ಗುರಿಯಾಗ್ತಿದ್ದಾರೆ ಇದು ವೈಜ್ಞಾನಿಕ ಕಾರಣವಾದರೆ ಇಂದಿನ ಜೀವನ ಶೈಲಿ ಸಾಮಾಜಿಕ ಪರಿಸ್ಥಿತಿ ಮಹಿಳೆಗೆ ಹೆಚ್ಚಿರುವ ಜವಾಬ್ದಾರಿ ಹಾಗೂ ಮಹಿಳೆಯ ವ್ಯಕ್ತಿಗತ ಸ್ವಭಾವವೂ ಇದಕ್ಕೆ ಕಾರಣ ಅನ್ಬೌದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಸರ ದುಃಖ ನೋವು ಇದ್ದೇ ಇರುತ್ತೆ ಆಯಾ ಸಂದರ್ಭಗಳಲ್ಲಿ ಅವು ಕಾಣಿಸ್ಕೊಂಡು ಸ್ವಲ್ಪ ಸಮಯದ ನಂತರ ಮರೆಯಾಗ್ತವೆ ಅದು ಸಹಜವಾದದ್ದು ವೆರಿ ಕಾಮನ್ ಆದರೆ ಈ ರೀತಿಯಾದಂತಹ ನೋವು ದುಃಖಗಳು ಒಂದಷ್ಟು ಸಮಯಕ್ಕಿಂತ ಹೆಚ್ಚಾಗಿ ಕಾಡಿದಾಗ ಅದು ಖಿನ್ನತೆ ಆಗುತ್ತೆ ಸಾಮಾನ್ಯವಾಗಿ ಕೆಲವೊಂದು ಬೇಸರಗಳು ಕೆಲವು ಗಂಟೆ ಕೆಲವು ದಿನ ಒಂದೆರಡು ವಾರಗಳಿರ್ಬೋದು ಇದಕ್ಕೂ ಹೆಚ್ಚಿದ್ರೆ ಅದನ್ನು ನಾವು ಖಿನ್ನತೆ ಅಂತ ಗುರುತಿಸಬೇಕಾಗತ್ತೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋದು ಸದಾ ಬೇಸರ ಅಳೋದು ನಿರಾಶೆ ಜೀವನ ಇಷ್ಟೆ ಇನ್ನೆಂದೂ ಒಳ್ಳೆಯದಾಗಲ್ಲ ಎಂಬ ಹತಾಶ ಭಾವ ಊಟ ತಿಂಡಿ ಮೇಲೆ ಆಸಕ್ತಿ ಇಲ್ಲದೆ ಇರೋದು ನಿದ್ದೆ ಬರದೇ ಇರೋದು ಇವೆಲ್ಲದರಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ದೈಹಿಕ ನಿಶಕ್ತಿ ಆರೋಗ್ಯ ಸಮಸ್ಯೆ ಇವು ಖಿನ್ನತೆಯ ಲಕ್ಷಣಗಳು ಖಿನ್ನತೆಯನ್ನು ಬಗೆಹರಿಸ್ಕೊಳ್ದಿದ್ರೆ ಬೇಗ ಸಾವು ಬರ್ಬೋದು ಜೊತೆಗೆ ತೀವ್ರವಾಗಿ ಖಿನ್ನತೆಯಿಂದ ಬಳತಾ ಇರೋರು ಆತ್ಮಹತ್ಯೆಗೂ ಯತ್ನಿಸಬಹುದು ಈ ಖಿನ್ನತೆ ಯಾಕೆ ಬರುತ್ತೆ ನಾವು ಯಾಕೆ ಡಿಪ್ರೆಷನ್ಗೆ ಹೋಗ್ತೀವಿ ಇದಕ್ಕೆ ಕೆಲವು ಕಾರಣಗಳೂ ಇವೆ ಹೆಚ್ಚಿನ ಕೆಲಸ ತಾರತಮ್ಯ ಮನೆ ಮತ್ತು ಹೊರಗೆ ಎರಡೂ ಕಡೆ ದುಡಿಯುವ ಮಹಿಳೆಯರಿಗೆ ಹೊರಗಿನ ದುಡಿತ ಮನೆಯ ತುಡಿತ ಈ ಕೆಲಸಗಳಲ್ಲಿ ಏರುಪೇರು ಅದರಿಂದ ಗೊಂದಲ ಬೇಸರ ನಿರಾಶೆ ಅದು ಹೆಚ್ಚಾಗಿ ಡಿಪ್ರೆಷನ್ಗೆ ದಾರಿಯಾಗತ್ತೆ ಇನ್ನು ಮನೆ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತ ಮಹಿಳೆಯರಿಗೂ ಮನೆಯವರ ಆರೈಕೆಯ ಹೊಣೆ ಹೆಚ್ಚಿನ ಕೆಲಸ ಮಹಿಳೆ ಪುರುಷನಿಗೆ ಸರಿ ಸಮಾನವಾಗಿ ಕೆಲವು ಸಂದರ್ಭಗಳಲ್ಲಿ ಪುರುಷನಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದರೂ ಕೆಲವೊಮ್ಮೆ ಪುರುಷರಿಗೆ ಸಿಗುವಷ್ಟು ಹಣ ಹೆಸರು ಕೀರ್ತಿ ದೊರೆಯದೆ ಮಹಿಳೆಯನ್ನು ಪುರುಷನ ನಂತರದ ಸ್ಥಾನದಲ್ಲಿ ನೋಡಲಾಗುತ್ತೆ ಮನ್ನಣೆ ಸಿಗದ ಕೆಲಸ ಮನಸ್ಸನ್ನು ದುರ್ಬಲಗೊಳಿಸಿ ಖಿನ್ನತೆಗೆ ದೂಡ್ಬೋದು ಕೆಲವು ಕಚೇರಿಗಳಲ್ಲಿ ವಿವಿಧ ರೀತಿಯ ಅರಾಸ್ಮೆಂಟ್ಗಳಿರ್ತವೆ ಓವರ್ ಟೈಮ್ ಕೆಲಸ ಮಾಡಿಸೋದು ಲೈಂಗಿಕ ಕಿರುಕುಳ ಅನವಶ್ಯಕ ತೊಂದರೆ ಬಾಸ್ ಜೊತೆಗಿನ ಪೀಕ್ಲಾಟ ಜೊತೆಗೆ ಎಷ್ಟೇ ಕಷ್ಟ ಆದರೂ ಕೆಲಸ ಬಿಡಲಾಗದ ಅನಿವಾರ್ಯ ಕೆಲ ಮನೆಗಳಲ್ಲಿ ಸಂಬಂಧಿಕರೊಡನೆ ಆತ್ಮೀಯತೆ ಇಲ್ಲದೆ ಜಗಳ ವೈಮನಸ್ಯ ಇರ್ಬೋದು ಇವೆಲ್ಲವುಗಳು ಖಿನ್ನತೆಗೆ ದಾರಿಯಾಗ್ಬೋದು ಸಾಮಾನ್ಯವಾಗಿ ಮಹಿಳೆಯರಿಗೆ ಹಿರಿಯರಿಂದ ಸಿಗುವ ಒಂದು ಉಪದೇಶ ಅಂದರೆ ಏನೇ ಕಷ್ಟ ಬಂದರೂ ಸಹಿಸ್ಕೊಳ್ಬೇಕು ಇನ್ನೊಬ್ಬರ ಬಳಿ ಹೇಳ್ಕೊಳ್ಬಾರ್ದು ತಾನೇ ಬಗೆಹರಿಸ್ಕೊಳ್ಬೇಕು ಅನ್ನೋದು ಇದನ್ನು ನಮ್ಮ ಕೆಲ ಮಹಿಳೆಯರು ಮನೆಯ ವಿಷಯ ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಚಾಚೂ ತಪ್ಪದೆ ಪಾಲಿಸ್ತಿದ್ದಾರೆ ಉದ್ಯೋಗದ ಸ್ಥಳದಲ್ಲಿ ತಮಗಾಗುತ್ತಿರುವ ತೊಂದರೆ ಹೇಳ್ಕೊಂಡ್ರೆ ಹೆಚ್ಚಿನ ಅಪಾಯ ಆಗ್ಬೌದೇನೋ ಅಥವಾ ತಮಗೆ ಸೂಕ್ತ ರಕ್ಷಣೆ ಸಿಗಲ್ವೇನೋ ಅಂತ ಆ ಸಮಸ್ಯೆಯನ್ನು ತಮ್ಮ ಆಪ್ತರ ಬಳಿಯೂ ಹೇಳೋದಿಲ್ಲ ಮನಸ್ಸಿನಲ್ಲಿ ಕುದಿತಾ ಇರುವ ವಿಷಯಗಳನ್ನು ಹೊರಹಾಕಲು ತೋಚದೆ ಒತ್ತಡಕ್ಕೆ ಸಿಲುಕಿ ಆತಂಕಗೊಂಡು ಕಡೆಗೆ ಖಿನ್ನತೆಗೆ ಬಲಿಯಾಗ್ತಾರೆ ಅದೇ ರೀತಿ ಮನೆ ನಡೆಸುವ ಗೃಹಿಣಿ ತನ್ನ ಮನೆಯಲ್ಲಿ ತನಗೆ ಆಗುತ್ತಿರುವ ಕಷ್ಟವನ್ನು ತನ್ನ ಆಪ್ತರ ಬಳಿ ಹೇಳೋದೇ ಇಲ್ಲ ಸಮಸ್ಯೆ ಹೇಳಿಕೊಂಡ್ರೆ ಉತ್ತಮ ರೀತಿಯ ಪರಿಹಾರ ಸಿಗ್ಬೋದು ಸಾಮಾನ್ಯವಾಗಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ದೇಹದಲ್ಲಿ ಬದಲಾವಣೆ ಉಂಟಾಗುತ್ತೆ ಇದು ಕೆಲವು ಮಹಿಳೆಯರಲ್ಲಿ ಸಮಸ್ಯೆಯಾಗಿ ಕಾಡೋದೂ ಉಂಟು ಕೆಲವು ಮಹಿಳೆಯರಿಗೆ ತಿಂಗಳ ಮುಟ್ಟಿನ ಸಂದರ್ಭದಲ್ಲಿ ಹಾಗೂ ಮೆನೋಪಾಸ್ ಸಂದರ್ಭದಲ್ಲಿ ದೇಹದಲ್ಲಿ ಆಗುವ ಬದಲಾವಣೆ ಅವರ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ ಮೆನೋಪಾಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ರೆ ಮೆನೋಪಾಸ್ ಸಮಯದಲ್ಲಿ ಒಬ್ಬೊಬ್ಬ ಮಹಿಳೆಗೆ ಒಂದೊಂದು ರೀತಿಯ ಸಮಸ್ಯೆ ಆಗುತ್ತೆ ಎಷ್ಟೋ ಮಹಿಳೆಯರಿಗೆ ತಮಗೆ ಏನು ಆಗ್ತಿದೆ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗಲ್ಲ ಏನೋ ಕಿರಿಕಿರಿ ಗೊಂದಲ ನೆಮ್ಮದಿ ಇರೋದಿಲ್ಲ ಕೋಪ ಬರೋದು ಸಿಡುಕೋದು ಕೆಲವೊಮ್ಮೆ ಏನೂ ಮಾಡೋಕ್ಕೆ ಆಗದೆ ಇರೋದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಹೋಗೋದು ಹೀಗೆ ಇನ್ನೂ ಅನೇಕ ರೀತಿ ಮುಟ್ಟು ಸಹಜವಾಗಿ ನಿಲ್ಲೋದಕ್ಕೆ ಮೆನೋಪಾಸ್ ಅಂತ ಹೇಳ್ತಾರೆ ಸುಮಾರು ನಲ್ವತ್ತೊಂದು ನಲವತ್ತೆರಡು ವರ್ಷದಿಂದ ಐವತ್ತೆರಡು ಐವತ್ತ್ಮೂರು ವರ್ಷಗಳ ಅವಧಿಯಲ್ಲಿ ಆಗೋ ಅಂಥದ್ದು ಕೆಲವರಿಗೆ ಬೇಗ ನಿಲ್ಬಹುದು ಕೆಲವರಿಗೆ ತಡವಾಗ್ಬೋದು ಅದು ಅವರವರ ದೇಹ ಪ್ರಕೃತಿಗೆ ಸಂಬಂಧಿಸಿದ್ದು ಮೆನುಪಾಸ್ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವ ಈಸ್ಟ್ರೋಜನ್ ಹಾರ್ಮೋನ್ ನಿಂತೋಗುತ್ತೆ ಈ ಹಾರ್ಮೋನ್ ನಮ್ಮ ಹಾರ್ಟ್ ಸ್ಕಿನ್ ಮೂಳೆಗಳಿಗೆ ಬಹಳ ಮುಖ್ಯ ಹಾಗಾಗಿ ಮೆನುಪಾಸ್ ನಂತರ ಇಸ್ಟ್ರೋಜನ್ ಹಾರ್ಮೋನ್ ಕೊರತೆಯಿಂದ ಕೀಲು ನೋವು ಬರೋದು ಚರ್ಮ ಸುಕ್ಕುಗಟ್ಟೋದು ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಡ್ಬೋದು ಇದರಿಂದ ಮಹಿಳೆಗೆ ಸಾಕಷ್ಟು ಒತ್ತಡಗಳ ಆಗಿ ಖಿನ್ನತೆ ಉಂಟಾಗುತ್ತೆ ಮಹಿಳೆ ಮಧ್ಯಮ ವಯಸ್ಸಿಗೆ ಹೆಜ್ಜೆ ಇಟ್ಟಾಗ ಬೊಜ್ಜು ಬರೋದಕ್ಕೆ ಶುರು ಆಗುತ್ತೆ ಮಹಿಳೆಯ ನಲವತ್ತರಿಂದ ಐವತ್ತನೇ ವಯೋಮಾನವನ್ನು ಬೊಜ್ಜು ಬೆಳೆಯುವ ಕಾಲ ಅಂತ ಹೇಳ್ಬೋದು ಈ ವಯಸ್ಸಿನಲ್ಲಿ ಇದು ತೀರಾ ಸಾಮಾನ್ಯ ನಮ್ಮ ದೇಹದ ಆಕಾರಕ್ಕೆ ತಕ್ಕ ಹಾಗೆ ನಮ್ಮ ತೂಕ ಇರಬೇಕು ಇದು ಹೆಚ್ಚಾದರೆ ಬೊಜ್ಜು ಆಗುತ್ತೆ ಮಹಿಳೆಯರಲ್ಲೇ ಹೆಚ್ಚಾಗಿ ಬೊಜ್ಜು ಬರೋದಕ್ಕೆ ಕೆಲವು ಕಾರಣಗಳು ಇವೆ ಮೆನುಪಾಸ್ ಸಮಯದಲ್ಲಿ ಇಸ್ಟ್ರೋಜನ್ ಕೊರತೆಯಿಂದ ಮಧ್ಯಮ ವಯಸ್ಸಿನ ಮಹಿಳೆಯರಲ್ಲಿ ಅನೇಕ ರೀತಿಯ ತೊಂದರೆಗಳಾಗುತ್ತೆ ಅಂತ ಹೇಳಿದೆ ಅದರಲ್ಲಿ ಬೊಜ್ಜಿನ ಸಮಸ್ಯೆಯೂ ಒಂದು ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಗೆ ಹೊಂದಿಕೊಳ್ಳೋಕೆ ಆಗದೆ ಕೆಲವೊಮ್ಮೆ ಮಹಿಳೆಯರು ಹೆಚ್ಚಾಗಿ ಆಹಾರ ಸೇವನೆ ಮಾಡೋದು ಅಥವಾ ನಿಯಮಿತವಾಗಿ ಆಹಾರ ಸೇವನೆ ಮಾಡದೇ ಇರೋದು ಅಂದರೆ ಆಹಾರ ವಿಷಯವಾಗಿ ಒಂದು ಸಿಸ್ಟಮ್ ಫಾಲೋ ಮಾಡದೇ ಇರೋದು ಇವುಗಳಿಂದ ಮಹಿಳೆಯರಿಗೆ ತಮಗೆ ಗೊತ್ತಾಗದ ರೀತಿಯಲ್ಲಿ ಬೊಜ್ಜು ಬೆಳೆಯುತ್ತೆ ಬಹಳಷ್ಟು ಮಹಿಳೆಯರ ಆಹಾರ ಪದಾರ್ಥಗಳ ಇಷ್ಟವೆಲ್ಲ ಅವರ ಗಂಡ ಮಕ್ಕಳನ್ನೇ ಅವಲಂಬಿಸಿರುತ್ತೆ ಇವತ್ತು ನನ್ನ ಮಗನ ಇಷ್ಟದ ತಿಂಡಿ ಮಾಡಿದ್ದೆ ಇದು ನನ್ನ ಗಂಡನ ಮೆಚ್ಚಿನ ತಿಂಡಿ ಮಗಳಿಗೆ ಇದೆಯೇ ಆಗಬೇಕು ಹೀಗೆ ಅವರ ಇಷ್ಟ ಕೇಳಿದರೆ ಗಂಡ ಮಕ್ಕಳದೇ ಪಟ್ಟಿ ಮಕ್ಕಳು ಸಣ್ಣವರಿರುವಾಗ ಅವರು ತಿಂದು ಬಿಟ್ಟಿದ್ದೇ ಪರಮಾನ್ನ ದೊಡ್ಡವರಾದಾಗ ಅವರ ಮೆಚ್ಚಿನ ತಿಂಡಿಗಳದ್ದೇ ದಿನಚರಿ ಮುಂದೆ ತಮಗೆ ತೀರಾ ಅಗತ್ಯವಾದುದನ್ನು ತಾವು ಮಾಡಿಕೊಳ್ಳೋಕ್ಕೆ ಆಗದ ಪರಿಸ್ಥಿತಿ ಕ್ರಮಬದ್ಧ ಆಹಾರ ಅನ್ನೋದು ಇಲ್ಲವೇ ಇಲ್ಲ ಇದೂ ಬೊಜ್ಜಿಗೆ ಕಾರಣವಾಗುತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಆಗದಿದ್ದರೆ ಮರುದಿನ ಲವಲವಿಕೆಯೇ ಇರೋದಿಲ್ಲ ಪ್ರಯತ್ನ ಮೀರಿ ಲವಲವಿಕೆಯಿಂದ ಕೆಲಸ ಮಾಡಿದರೂ ಮುಖದಲ್ಲಿ ನಿದ್ರಾಹೀನತೆ ಎದ್ದು ಕಾಣ್ತಿರುತ್ತೆ ಅಪರೂಪಕ್ಕೊಮ್ಮೆ ಹೀಗಾದರೆ ಅಡ್ಡಿ ಇಲ್ಲ ಆದರೆ ಮನೆ ಮತ್ತು ಹೊರಗಿನ ಕೆಲಸದ ಒತ್ತಡದಿಂದಾಗಿ ಆಗಾಗ ಸರಿಯಾದ ನಿದ್ದೆ ಆಗದಿದ್ದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಖಂಡಿತ ಬಹಳಷ್ಟು ಮಹಿಳೆಯರು ಯಾವುದೇ ರೀತಿಯ ವ್ಯಾಯಾಮ ಮಾಡೋದಿಲ್ಲ ಅಯ್ಯೋ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ ಇನ್ನು ವ್ಯಾಯಾಮ ಮಾಡೋದೆಲ್ಲಿ ಅನ್ನೋ ಅಸಡ್ಡೆ ಇದರಿಂದ ದೇಹ ವಿಕಾರವಾಗಿ ಬೆಳಿಬೋದು ಅಷ್ಟೇ ಅಲ್ಲ ಬೊಜ್ಜಿನ ಮಹಿಳೆಯರಲ್ಲಿ ಹೃದ್ರೋಗ ಸಕ್ಕರೆ ಕಾಯಿಲೆ ಬಿ ಪಿ ಇವೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇನ್ನು ಮಾನಸಿಕ ಸಮಸ್ಯೆ ಈ ಮಾನಸಿಕ ಸಮಸ್ಯೆ ಮತ್ತು ದೈಹಿಕ ಸಮಸ್ಯೆಗೆ ಹೆಣ್ಣು ಗಂಡು ಎಂಬ ಭೇದ ಏನೂ ಇಲ್ಲ ಆದರೆ ಮಹಿಳೆಯರಲ್ಲಿ ಭಾವೋದ್ವೇಗ ಹೆಚ್ಚು ಒಂದೇ ಘಟನೆ ಪುರುಷ ಮತ್ತು ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡ್ಬೋದು ಕೆಲವೊಮ್ಮೆ ಕೆಲಸದಲ್ಲಿ ಸಣ್ಣ ಸಣ್ಣ ಘಟನೆಗಳು ಮಹಿಳೆಗೆ ದೊಡ್ಡದಾಗಿ ಪರಿಹಾರವಾಗದ ಸಮಸ್ಯೆಗಳಾಗಿ ಕಾಡ್ಬೋದು ಖಿನ್ನತೆಗೆ ಇದೂ ಒಂದು ಕಾರಣ ವಯಸ್ಸು ನಲವತ್ತರ ಹರೆಯಕ್ಕೆ ಕಾಲಿಡ್ತಿದ್ದಂತೆ ದೇಹದ ಆರೋಗ್ಯ ಹಾಗೂ ದೈಹಿಕ ಸೌಂದರ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಮುಖದ ತ್ವಚೆಯಲ್ಲಿ ಉಂಟಾಗುವ ಬದಲಾವಣೆಗಳಿಂದ ವಯಸ್ಸಿನ ಚಿಹ್ನೆಯನ್ನು ಕಾಣ್ಬೋದು ಮೇಕಪ್ ಹಾಗೂ ಕೇಶವಿನ್ಯಾಸಗಳಿಂದ ವಯಸ್ಸನ್ನು ಮರೆಮಾಚಬಹುದು ಆದರೆ ದೈಹಿಕ ಆರೋಗ್ಯದಲ್ಲಿ ಉಂಟಾದ ವಯಸ್ಸನ್ನು ಮರೆಮಾಚಿ ನಲವತ್ತು ವಯಸ್ಸಿನವರು ಇಪ್ಪತ್ತು ವರ್ಷದವರಂತೆ ಕಾಣೋದಕ್ಕೆ ಸಾಧ್ಯವಿಲ್ಲ ಮಧ್ಯ ವಯಸ್ಸಿಗೆ ಬರುವಾಗ ಅಥವಾ ಮಧ್ಯ ವಯಸ್ಸಿಗೆ ಬಂದಾಗ ಜೀರ್ಣಕ್ರಿಯೆ ಮಧುಮೇಹ ರಕ್ತದೊತ್ತಡ ಹೀಗೆ ಕೆಲ ಸಮಸ್ಯೆಗಳು ಶುರುವಾಗ್ತವೆ ಇವುಗಳನ್ನು ತಡೆದು ಕಡಿಮೆ ವಯಸ್ಸಿಗೆ ತಿರುಗೋದಕ್ಕೆ ಖಂಡಿತ ಸಾಧ್ಯವಿಲ್ಲ ವಯಸ್ಸಾದಂತೆ ನಮ್ಮ ಮೆಚುರಿಟಿ ಹಾಗೂ ಎಕ್ಸ್ಪೀರಿಯನ್ಸ್ಗೆ ಮಾನ್ಯತೆ ನೀಡಬೇಕೇ ಹೊರತು ಸೌಂದರ್ಯಕ್ಕಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕೆಲವು ಕಾರಣಗಳಿಂದ ಕೆಲವರಿಗೆ ಬೇಗ ಕೂದಲು ಉದುರಿ ಹೋಗ್ಬೋದು ಮುಖ ಸುಕ್ಕಗಟ್ಬೋದು ಅಥವಾ ಇನ್ನಿತರ ಸಮಸ್ಯೆ ಉಂಟಾಗ್ಬೋದು ಹಾಗೆ ಆದಾಗ ಅಂಥವರು ಇದು ತಮಗೆ ಮಾತ್ರ ಆಗಿದೆ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಒಳಗೊಳಗೆ ಕೊರಗೋದು ದುಃಖ ಪಡೋದು ಸರಿಯಲ್ಲ ಅದರಿಂದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಮೇಲೆ ಕಾಣ್ತವೆ ಕೆಲವು ಕಾಣೋದಿಲ್ಲ ಮಾನಸಿಕ ಸಮಸ್ಯೆಯಲ್ಲಿ ಸುಮ್ಮ ಸುಮ್ಮನೆ ಅಳೋದೂ ಒಂದು ಪ್ರಮುಖ ಅಂಶವಾಗಿದೆ ದುಃಖವಾದಾಗೆಲ್ಲ ಅಳುವನ್ನ ತಡೆದುಕೊಂಡು ನೋವಿನಲ್ಲೂ ನಗುವಿನ ಮುಖವಾಡ ಹಾಕ್ಕೊಂಡು ತಮ್ಮ ದುಃಖದಿಂದ ಮನೆಯ ಯಾವುದೇ ಕೆಲಸಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಂಡು ಒಂದು ನಿಗದಿತ ಸಮಯದಲ್ಲಿ ಅಳುವಂತಹ ಮಹಿಳೆಯರೂ ಇದ್ದಾರೆ ಇವರು ಟಿ ವಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳನ್ನು ನೋಡಿ ಅಳೋದಲ್ಲ ಅದರ ಪ್ರಭಾವ ಇದ್ದರೂ ಇರ್ಬೋದು ಆದರೆ ಏನೋ ಒಂದು ರೀತಿಯ ಖಾಲಿತನದಿಂದ ಕೆಲವೊಮ್ಮೆ ತಮ್ಮನ್ನೇ ತಾವು ದೂಷಿಸಿಕೊಳ್ತಾ ಅಳ್ತಾರೆ ಅತ್ತು ಸುಸ್ತಾದ ಮೇಲೆ ಮತ್ತೆ ಸಂಜೆಯ ಕೆಲಸಕ್ಕೆ ಸಿದ್ಧರಾಗ್ತಾರೆ ತಾವು ಮಧ್ಯಾಹ್ನ ಅತ್ತೇ ಇಲ್ಲವೇನೋ ಎಂಬಂತೆ ಕೆಲಸದಲ್ಲಿ ಮುಳುಗಿ ಹೋಗ್ತಾರೆ ಮತ್ತೆ ಆ ರೀತಿಯ ಮಧ್ಯಾಹ್ನಕ್ಕಾಗಿ ಅಳುವನ್ನ ದಾಸ್ತಾನು ಇಟ್ಕೊಂಡಿರ್ತಾರೆ ಇದನ್ನು ಕೆಲವು ಮಹಿಳೆಯರು ನೇರವಾಗಿ ಹೇಳಿಕೊಳ್ತಾರೆ ಕೆಲವರು ಸುತ್ತಿ ಬಳಸಿ ಅವರನ್ನ ಮಾತಿಗೆ ಹೇಳಿದಾಗ ಹೇಳ್ತಾರೆ ಇದು ಒಂದು ರೀತಿಯ ಆಶ್ಚರ್ಯ ಈ ಮಹಿಳೆಯರು ಯಾರೂ ತಮ್ಮ ಕೆಲಸವನ್ನು ನಿರ್ಲಕ್ಷಿಸಿದವರಲ್ಲ ಹೀಗಿರುವಾಗ ಈ ಮಹಿಳೆಯರು ಅಳೋದು ಯಾಕೆ ಇದನ್ನು ನಾವು ಮಧ್ಯಾಹ್ನ ಸಿಂಡ್ರೋಮ್ ಅನ್ಬೌದೇನೋ ಕೆಲ ಮಹಿಳೆಯರು ಮದುವೆಗೆ ಮುಂಚೆ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಿರಬಹುದು ಉತ್ತಮ ಕೆಲಸವನ್ನು ಕೈಗೊಂಡಿದ್ದಿರಬಹುದು ಬಹಳಷ್ಟು ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಿರ್ಬೌದು ಆದರೆ ಮದುವೆಯ ನಂತರ ಮನೆ ಗಂಡ ಮಕ್ಕಳು ಕಾರಣವಾಗಿ ತಮ್ಮ ವೃತ್ತಿ ಪ್ರವೃತ್ತಿ ಬದುಕು ಹಿಂದೆ ಸರಿದು ಸಂಸಾರದ ಜವಾಬ್ದಾರಿಯೇ ಮೊದಲಾಗಿರುತ್ತೆ ತಾವೂ ಒಂದು ವೃತ್ತಿ ಮಾಡಬೇಕು ತಮ್ಮದೇ ಚಟುವಟಿಕೆಯಲ್ಲಿ ತೊಡಕಬೇಕು ಎಂಬ ಆಸೆ ಇದ್ದರೂ ಅದನ್ನು ಕಾರ್ಯರೂಪಕ್ಕೆ ತರಲಾಗದ ಹತಾಶ ಭಾವ ಅವರನ್ನು ಅಳುವಂತೆ ಮಾಡುತ್ತೆ ಇಂಥ ಮಹಿಳೆಯರಲ್ಲಿ ಬಹಳಷ್ಟು ಜನರು ಆ ಭಾವನೆಯನ್ನು ತೋರಿಸಿಕೊಳ್ಳದೆ ಯಾರೂ ಇಲ್ಲದಾಗ ಬಿಡುವಿನ ಸಮಯದಲ್ಲಿ ಅಳ್ತಾರೆ ಬೆಳಗ್ಗೆ ಮತ್ತು ಸಂಜೆ ಮನೆಯ ಸದಸ್ಯರಿಗೆ ನೆರವಾಗುವ ಹೆಚ್ಚಿನ ಕೆಲಸ ಮಧ್ಯಾಹ್ನ ತುಸು ಬಿಡುವು ಸಿಕ್ಕಾಗ ಮನಸ್ಸಿನ ಭಾವನೆ ಕಣ್ಣೀರಾಗಿ ಹರಿಯುತ್ತೆ ಇನ್ನು ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ನೋಡೋದಾದರೆ ತಾವು ಕೇವಲ ಮನೆ ನಿರ್ವಹಣೆ ಕೆಲಸವನ್ನೇ ಮಾಡ್ತಾ ಇದ್ದೀವಿ ಅಂತ ಕೊರಗೋರು ತಾವು ಎಂಥ ಮಹತ್ತರ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತಿದ್ದಾರೆ ಮನೆ ನಡೆಸೋದು ಸುಲಭದ್ದೂ ಅಲ್ಲ ಹಾಗೂ ನಿರ್ಲಕ್ಷಿಸುವ ಕೆಲಸವೂ ಅಲ್ಲ ಹೊರಗಿನ ಕೆಲಸ ಸಂಬಳಕ್ಕಷ್ಟೇ ಸೀಮಿತವಾಗಿರುತ್ತೆ ಆದರೆ ಮನೆ ನಿರ್ವಹಣೆಯ ಕೆಲಸದಲ್ಲಿ ಪ್ರೀತಿ ವಾತ್ಸಲ್ಯ ಮಮಕಾರ ತ್ಯಾಗ ಎಲ್ಲವೂ ಇರುತ್ತೆ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಇಂಥ ಕೆಲಸವನ್ನೇ ಪ್ರಮುಖವಾಗಿ ಮಾಡುವಾಗ ಅದಕ್ಕೆ ಅಂಜಿಕೆ ಕೀಳರಿಮೆ ಯಾಕೆ ಅಷ್ಟಕ್ಕೂ ತಮ್ಮ ಕೆಲಸವೇನಿದ್ದರೂ ತಮ್ಮ ಮನೆ ಗಂಡ ಮಕ್ಕಳ ಏಳಿಗೆಗಾಗಿಯೇ ಆ ಕೆಲಸಕ್ಕೆ ಹೆಮ್ಮೆ ಪಡಬೇಕು ಅದರಲ್ಲೂ ಇದೆ ಖುಷಿ ಕೆಲವೊಮ್ಮೆ ಕೆಲವರ ಪರಿಸ್ಥಿತಿಯಲ್ಲಿ ವಿಶೇಷ ಏನೂ ಮಾಡಲು ಸಾಧ್ಯವಾಗದೆ ಹೋಗ್ಬೋದು ವಿಶೇಷ ಅನ್ನೋದು ಸಹ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದ್ದಾಗಿರುತ್ತೆ ಮಿತಿ ಮೀರಿ ಪ್ರಯತ್ನಿಸಿದರೂ ನಿರೀಕ್ಷಿಸಿದ ಫಲ ಸಿಗದೆ ಹೋಗ್ಬೋದು ಆಗ ಪರಿಸ್ಥಿತಿಗೆ ತಕ್ಕಂತೆ ಇರೋದೇ ಉತ್ತಮ ನಮ್ಮಿಂದೇನೂ ಸಾಧ್ಯವಿಲ್ಲ ಅಂತ ಅತ್ತು ಕರೆದು ಮನಸ್ಸು ಕೆಡಿಸಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳೋದು ಸಾಧನೆಯೇ ಅದರಿಂದ ಮನೆಯವರಿಗೂ ತೊಂದರೆ ಹಾಗಾಗಿ ಅವರವರ ಇತಿಮಿತಿಯಲ್ಲಿ ಏನು ಸಾಧ್ಯವೋ ಅದನ್ನು ಮಾಡುತ್ತಾ ಸಂತೋಷವಾಗಿರೋದೇ ಉತ್ತಮ ಅಳುವ ಸಮಯವನ್ನು ಯೋಚನೆಗೆ ಮೀಸಲಿಟ್ಟು ಬಿಡುವಿನ ಸಮಯದಲ್ಲಿ ಏನು ಮಾಡಬಹುದು ಖುಷಿಯಾಗಿರೋದು ಹೇಗೆ ಅಂತ ಯೋಚಿಸ್ಬೌದಲ್ವಾ ಕೆಲ ಮಹಿಳೆಯರು ತಮಗೆ ವಯಸ್ಸಾಗ್ತಿದೆ ಅಂತ ಒಪ್ಪಿಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಮೆನೋಪಾಸ್ ಶುರುವಾದಾಗ ಅವರಿಗೆ ವಯಸ್ಸಾಗ್ತಿದೆ ಎಂಬ ಸೂಚನೆ ಗೊತ್ತಾಗುತ್ತೆ ಇದರಿಂದ ಒತ್ತಡ ಆತಂಕ ಹತಾಶೆ ಭಾವ ಮೂಡುತ್ತೆ ಆದರೆ ಅವನ್ನೆಲ್ಲ ಅವರು ನಿರ್ಲಕ್ಷಿಸ್ತಾರೆ ಒತ್ತಡ ಎದುರಾದಾಗ ಅದನ್ನು ನಿಭಾಯಿಸೋದಕ್ಕೆ ಕಲಿಬೇಕು ಹಿರಿಯರೊಂದಿಗೆ ಅನುಭವಿಗಳೊಂದಿಗೆ ಚರ್ಚಿಸಬೇಕು ಖಿನ್ನತೆಯ ಆರಂಭದ ಹಂತದಲ್ಲೇ ಡಾಕ್ಟರ್ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಮಾಡ್ಕೋಬೇಕು ತಮ್ಮ ಪರಿಸ್ಥಿತಿ ಇತಿಮಿತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ಮಹಿಳೆಯೂ ತನ್ನ ಕೆಲಸ ಕಾರ್ಯಗಳನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಮೈ ಮನಸ್ಸಿಗೆ ಅಗತ್ಯವಿರುವ ವಿಶ್ರಾಂತಿ ಶಾಂತಿ ದೊರೆಯುತ್ತೆ ಸುಮ್ಮನೆ ಅನಗತ್ಯ ಕೆಲಸಗಳನ್ನು ಸೃಷ್ಟಿಸಿಕೊಳ್ಳೋದು ಬೇಕಾಗಿಲ್ಲ ಇನ್ನು ಭಾವೋದ್ವೇಗಗಳ ನಿಯಂತ್ರಣ ಹೇಗೆ ಎಂದರೆ ಪ್ರತಿಯೊಬ್ಬರೂ ಭಾವೋದ್ವೇಗಗಳಿಗೆ ಒಳಗಾಗ್ತಾರೆ ನಗು ಅಳು ಪ್ರೀತಿ ದುಃಖ ಸಂತೋಷ ಕೋಪ ಭಯ ಅಸೂಯೆ ಎಲ್ಲವೂ ಭಾವೋದ್ವೇಗಗಳೇ ಆದರೆ ಅತಿಯಾದ ಭಾವೋದ್ವೇಗದಿಂದ ಕೆಡುಕು ಉಂಟಾಗುವುದರಲ್ಲಿ ಸಂಶಯವಿಲ್ಲ ಮನಸ್ಸಿಗೆ ನೋವನ್ನುಂಟು ಮಾಡುವ ನೆಗೆಟಿವ್ ಭಾವೋದ್ವೇಗಗಳಾದ ಕೋಪ ಭಯ ದುಃಖ ಅಸೂಯೆಗಳನ್ನು ನಾವು ನಿಯಂತ್ರಿಸ್ಕೊಳ್ಬೇಕು ಮನಸ್ಸಿನ ಭಾವನೆಯನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸೋದು ಉತ್ತಮ ಇನ್ನೊಬ್ಬರ ಯಶಸ್ಸನ್ನು ಮುಕ್ತವಾಗಿ ಪ್ರಶಂಸೆ ಮಾಡೋದು ನಮ್ಮ ಮಿತಿಯನ್ನು ನಾವು ತಿಳ್ಕೊಳ್ಳೋದು ಸಂಕಷ್ಟದಲ್ಲಿರೋರಿಗೆ ನೆರವಾಗೋದು ಯಾವುದೇ ರೀತಿಯ ಕಾಮೆಂಟ್ಸ್ಗಳನ್ನು ಲೈಟಾಗಿ ಪರಿಗಣಿಸೋದು ಇವು ಪಾಸಿಟಿವ್ ಭಾವೋದ್ವೇಗಗಳು ಮೈ ಮನಸ್ಸನ್ನು ಸುಂದರಗೊಳಿಸುವ ವ್ಯಾಯಾಮ ಮಹಿಳೆಯ ದಿನಚರಿಯ ಪ್ರಮುಖ ಅಂಶವಾಗಬೇಕು ವ್ಯಾಯಾಮ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋ ಕುಂಟು ನೆಪ ಬಿಡಬೇಕು ವ್ಯಾಯಾಮ ದೈಹಿಕ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಮಾನಸಿಕ ಆರೋಗ್ಯದ ಮೇಲೂ ಅಷ್ಟೇ ಪರಿಣಾಮ ಬೀರುತ್ತೆ ಆದರೆ ಬೊಜ್ಜಿಗೆ ವ್ಯಾಯಾಮ ಮಾತ್ರವೇ ಪರಿಹಾರವಲ್ಲ ನಿತ್ಯ ವ್ಯಾಯಾಮ ಮಾಡಿದ ತಕ್ಷಣ ಬೊಜ್ಜು ಕರಗೋದಿಲ್ಲ ಹಾಗೆ ಊಟ ಬಿಟ್ಟರೆ ಸಮಸ್ಯೆ ಮುಗಿದು ಹೋಗಲ್ಲ ವ್ಯಾಯಾಮದ ಜೊತೆಗೆ ಸಮತೋಲನ ಆಹಾರ ಸೇವನೆಗೆ ಒತ್ತು ನೀಡಬೇಕು ಬೊಜ್ಜು ಶೇಖರಣೆಗೆ ಸಹಾಯಕವಾಗುವ ಪದಾರ್ಥಗಳನ್ನು ಬಿಡಬೇಕು ಕಡಿಮೆ ಕ್ಯಾಲೋರಿ ಇರುವಂಥ ಆಹಾರ ಪದಾರ್ಥ ಸೇವನೆ ಮಾಡಬೇಕು ಮಹಿಳೆಯರು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ದರೂ ತಮಗೆ ಇಷ್ಟವಾಗುವ ಹಾಡು ನೃತ್ಯ ಚಿತ್ರಕಲೆ ಕುಸುರಿ ಕೆಲಸ ಬರವಣಿಗೆ ಕ್ರೀಡೆ ಮುಂತಾದ ಹವ್ಯಾಸಗಳಲ್ಲಿ ತೊಡ್ಕೋಬೇಕು ಇದರಿಂದ ಮನಸ್ಸು ಹಗುರವಾಗಿ ದೈಹಿಕ ಸಮಸ್ಯೆಗಳಿಗೂ ಪರಿಹಾರ ಸಿಗ್ಬೋದು ಮೆಡಿಕಲ್ ಟ್ರೀಟ್ಮೆಂಟ್ ಅಗತ್ಯ ಇರೋರು ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಮಾತ್ರೆ ಔಷಧಿಯನ್ನು ವೈದ್ಯರು ತಿಳಿಸಿರುವ ಸಮಯದವರೆಗೂ ಕಡ್ಡಾಯವಾಗಿ ಸೇವಿಸಬೇಕು ಜೊತೆಗೆ ಸೆಲ್ಫ್ ಕೇರ್ ಮಾಡೋದು ಮುಖ್ಯ ಗಂಡ ಮಕ್ಕಳು ಅತ್ತೆ ಮಾವ ಮನೆಯ ಇನ್ನಿತರ ಸದಸ್ಯರ ಬಗ್ಗೆ ಕಾಳಜಿ ವಹಿಸುವಂತೆ ತಮ್ಮ ಬಗ್ಗೆಯೂ ಕಾಳಜಿ ವಹಿಸೋದು ಮುಖ್ಯ ಸಮಾನ ಮನಸ್ಕರ ಸಮಾನ ವಯಸ್ಕರೊಂದಿಗಿನ ಒಡನಾಟ ಒಂದು ರೀತಿಯ ಚೈತನ್ಯಕ್ಕೆ ಕಾರಣವಾಗುತ್ತೆ ವಯೋಸಹಜ ತೊಂದರೆಗಳು ಭಾವನೆಗಳ ಬಗ್ಗೆ ಆಪ್ತರಲ್ಲಿ ಚರ್ಚಿಸಿದಾಗ ಕೆಲವೊಮ್ಮೆ ಮಾರ್ಗದರ್ಶನ ಪರಿಹಾರವೂ ಸಿಗ್ಬೋದು ಮನಸ್ಸಿಗೆ ಖುಷಿ ನೀಡುವ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡು ಪರಿಸ್ಥಿತಿಗೆ ತಕ್ಕ ಹಾಗೆ ಆದ್ಯತೆ ಮೇಲೆ ಕೆಲಸ ಮಾಡೋದು ಉತ್ತಮ ಕಡೆಯದಾಗಿ ಒಂದು ಮುಖ್ಯ ವಿಷಯ ಎಂದರೆ ನಮ್ಮ ಬಗ್ಗೆ ನಮಗಿಂತ ಹೆಚ್ಚಾಗಿ ಬೇರೆಯವರಿಗೆ ತಿಳಿದಿರೋಕೆ ಸಾಧ್ಯವಿಲ್ಲ ನಮ್ಮ ಶಕ್ತಿ ಪ್ರತಿಭೆ ಸಾಮರ್ಥ್ಯ ನಮಗೆ ದೊರೆಯುವ ಅವಕಾಶಗಳು ನಮ್ಮ ಪರಿಸ್ಥಿತಿ ಕೊರತೆ ಎಲ್ಲವೂ ನಮಗೆ ಚೆನ್ನಾಗಿ ತಿಳಿದಿರುತ್ತೆ ಅವುಗಳ ಆಧಾರದ ಮೇಲೆ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಬೋದು ಹಾಗಾಗಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಅತಿಯಾಗಿ ಸ್ಪಂದಿಸುವ ಅಗತ್ಯವಿಲ್ಲ ಹಾಗೆಯೇ ಆ ಏರುಪೇರುಗಳನ್ನು ಸರಿ ಮಾಡಿಕೊಳ್ಳುವ ಬುದ್ಧಿಯೂ ನಮಗಿರುತ್ತೆ ಅದನ್ನು ಉಪಯೋಗಿಸಿಕೊಳ್ಳಬೇಕು ನಮ್ಮ ಪ್ರತಿಯೊಂದು ನಡವಳಿಕೆಗಳಿಗೆ ನಾವೇ ವಿಮರ್ಶಕರಾಗಬೇಕು ಇದಕ್ಕಾಗಿ ಮಹಿಳೆಯರು ಪ್ರತಿನಿತ್ಯ ತಮಗೆ ತಾವು ಸ್ವಲ್ಪ ಸಮಯವನ್ನು ಮೀಸಲು ಇಟ್ಕೊಳ್ಬೇಕು ಸಾಧ್ಯವಾದರೆ ತಮ್ಮ ತಮ್ಮ ಸಮಸ್ಯೆಗಳಿಗೆ ತಾವೇ ಪರಿಹಾರ ಕಂಡುಕೊಂಡು ಬದುಕನ್ನು ಹಗುರಾಗಿಸಿಕೊಳ್ಳಬೇಕು ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಧ್ಯ ವಯಸ್ಸಿನ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಾತನಾಡಿದವರು ಡಿ ಯಶೋಧ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಮತ್ತೆ ಸಿಗೋಣ ನಮಸ್ಕಾರ